ನಾವು ಹಿಂದೆ ಯಡಿಯೂರಪ್ಪನವರ ಕಣ್ಣೀರಿನಲ್ಲಿ ಈ ಬಿ ಜೆ ಪಿ ಸರ್ಕಾರ ಕೊಚ್ಚಿ ಹೋಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ಅವರು ಅಧಿಕಾರದಿಂದ ನಿರ್ಗಮಿಸಿದ ನಂತರದಲ್ಲಿ ಆ ಮಾತನ್ನು ಹೇಳಿದ್ವಿ. ಬಹುಶಃ ಇವತ್ತಿನ ದಿವಸ ಅದನ್ನೆಲ್ಲ ತಾವು ಕಂಡಿದ್ದೀರಿ. ಇಡೀ ನಾಡಿಗೂ ಕೂಡ ಅರಿವಾಗಿದೆ, ಆ ಪಕ್ಷದ ನಾಯಕರಿಗೂ ಕೂಡ ಅದರ ಅರಿವಾಗಿರಬಹುದು ಅಂತ ನಾವು ಅನ್ಕೊತೀವಿ. ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಆ ಪಕ್ಷಕ್ಕಾಗಿ ದುಡಿದಿರುವಂತಹ ನಾಯಕರನ್ನು ನಿರ್ಲಕ್ಷ್ಯ ಮಾಡೋದರಿಂದ ಬಹುಶಃ ಪಕ್ಷಗಳು ತಿನ್ನಬಾರದ ಪೆಟ್ಟನ್ನು ತಿಂತವೆ. ನಾವು ಅವತ್ತಿನ ದಿವಸ ಒಬ್ಬ ವ್ಯಕ್ತಿಯನ್ನು ಉದ್ದೇಶಿಸಿ ಮಾತಾಡಿರಲಿಲ್ಲ, ಒಂದು ಕಮ್ಯುನಿಟಿಯನ್ನು ಕೂಡ ಉದ್ದೇಶಿಸಿ ಮಾತಾಡಿರಲಿಲ್ಲ. ಯಾರು ಆ ಪಕ್ಷದ ಸಂಘಟನೆಗೆ ಮುಖ್ಯ ಕಾರಣರಾಗಿದ್ದಾರೆ? ಯಡಿಯೂರಪ್ಪನವರು ಒಬ್ಬರೇ ದುಡಿದಿದ್ದರು ಅಂತ ಅನ್ನೋದ್ರ ಬದಲು ಯಡಿಯೂರಪ್ಪನವರು ಎಲ್ಲರನ್ನು ಕಟ್ಟಿಕೊಂಡು, ಎಲ್ಲ ಸಮಾಜದ ಜನರನ್ನು ಕಟ್ಟಿಕೊಂಡು ಎಲ್ಲ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ನಾಯಕರಾಗಿದ್ದರು. ಮತ್ತು ಅವತ್ತಿನ ದಿವಸ ಎಲ್ಲ ಸಮಾಜದ ಸ್ವಾಮಿಗಳು, ಎಲ್ಲ ಪಕ್ಷದ ಮುಖಂಡರು ಯಡಿಯೂರಪ್ಪನವ್ರನ್ನ ಈ ರೀತಿ ನಡೆಸಿಕೋಬಾರ್ದು, ಯಡಿಯೂರಪ್ಪನವ್ರನ್ನ ಮುಂದುವರೆಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಬಹುಶಃ ಸ್ವಾರ್ಥಕ್ಕಾಗಿ, ಇನ್ಯಾವುದೋ ಒಂದು ಕೆಟ್ಟ ಉದ್ದೇಶಕ್ಕಾಗಿ ಅವತ್ತಿನ ದಿವಸ ಹಂಗೆ ನಡ್ಕೊಂಡ ಪರಿಣಾಮ ಬಹುಶಃ ಇವತ್ತು ಆ ಪಕ್ಷ ಅಂತಹ ಒಂದು ಹೀನಸ್ಥಿತಿಗೆ ಬಂದಿದೆ ಅಂಥೇಳಿ ನಾವು ಹಿಂದೂ ಹೇಳಿದ್ದೇವೆ. ಇವತ್ತು ಕೂಡ ಅದನ್ನು ತಮಗೆ ನೆನಪು ಮಾಡಲಿಕ್ಕೆ ಇಚ್ಛಪಡುತ್ತೆ. ಲಿಂಗಾಯತರು, ವೀರಶೈವ ಲಿಂಗಾಯತರಿಗೆ ಅನ್ಯಾಯ ಮಾಡಿದರೆ ಇಂಥ ಪರಿಸ್ಥಿತಿ ಆಗತ್ತೆ ಅಂತೇಳಿ ಇದು ಎಚ್ಚರಿಕೆ ಕೊಟ್ಟಂಗೆ. ಬಹುಶಃ ಹಳೆಯ ಕಾಲದಿಂದನೂ ಒಂದು 50 ವರ್ಷದ ಇತಿಹಾಸವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಪ್ರಮುಖ ಕಮ್ಯುನಿಟಿಗಳಂತದಾವ, ಆ ಕಮ್ಯುನಿಟಿಗಳನ್ನು ಅಲಕ್ಷ್ಯ ಮಾಡಿದರೆ ಪೆಟ್ಟು ತಿಂದಿರತಕ್ಕಂತಹ ಪಕ್ಷಗಳಿಗೆ ಅನುಭವ ಇರಬೇಕು. ಇದು ಒಂದು ರಾಜ್ಯದ ಸುದ್ದಿ ಅಂತಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿನೂ ಕೂಡ ಇಂತಹ ಕಹಿ ಅನುಭವಗಳನ್ನು ಅನುಭವಿಸಿದ್ದಾರೆ. ಕರ್ನಾಟಕದಲ್ಲಂತೂ ಕೂಡ ಅದನ್ನು ಬಹಳ ಜನ ಅನುಭವಿಸಿದ್ದಾರೆ. ಇವತ್ತಿನ ದಿವಸ ಅವರು ಮಾಡಿರುವಂತಹ ತಪ್ಪಿಗೆ ಈ ನಾಡಿನ ಜನಾಂಗ ಒಂದು ಯೋಗ್ಯ ನಿರ್ಣಯವನ್ನು ಕೊಟ್ಟಿದೆ. ಅಲ್ಲ, ನಾವು ಹಿಂದೂ ಕೂಡ ಅದರ ಬಗ್ಗೆ 15 ದಿವಸ ನಮಗಾಗಿರುವಂಥ ಅನುಭವವನ್ನು ನಾವು ಹೇಳಿಕೊಂಡಿದ್ವಿ. ಪರ್ಸೆಂಟೇಜು ಕೇಳುವಂತಹ ಸಂಸ್ಕೃತಿ ಸರಿಯಲ್ಲ, ಅದನ್ನು ಬಹಳ ಸ್ಪಷ್ಟವಾಗಿ ನಾವು ಉಲ್ಲೇಖ ಮಾಡಿದ್ವಿ. ಎಷ್ಟೇ ಜನ ನಮ್ಮ ಮೇಲೆ ಅಲ್ಲಸರು, ದುರಹಂಕಾರದ ವರ್ತನೆಗಳನ್ನು ತೋರಿಸಿದರು. ಒಬ್ಬ ಮಠಾಧಿಪತಿ ಗಂಭೀರ ಆರೋಪವನ್ನು ಮಾಡಿದಾಗ ಆ ಮಠಾಧಿಪತಿಯ ಜೊತೆಗೆ ಸರ್ಕಾರ ಸಂಪರ್ಕ ಸಾಧಿಸಬೇಕು, ಅವರನ್ನು ಕರೆಸಿಕೋಬೇಕು, ಏನಾಗಿದೆ ಸ್ವಾಮೀಜಿ ಅಂತೇಳಿ ಕೇಳಬೇಕು. ಅದನ್ನು ಬಿಟ್ಟುಕೊಟ್ಟು ವಾದಿಭೇದಿ ಗುಂಡಾ ವೃತ್ತಿಯಲ್ಲಿ ದಾಳಿ ಮಾಡುವಂಥದ್ದು, ಶಬ್ದಗಳ ದಾಳಿಯನ್ನು ಮಾಡುವಂಥದ್ದು, ಬೇರೆ ಬೇರೆ ದಾಳಿ ಮಾಡಿಸುವಂಥದ್ದು, ಅದರ ಪರಿಣಾಮ ಏನಾಗ್ತದೆ ಅಂದರೆ ಇದೇ ಆಗ್ತದೆ, ಮತ್ತೊಂದೇನೂ ಆಗುವುದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಯಾಗಲಿ, ಯಾವುದೇ ಒಬ್ಬ ಸ್ವಾಮಿಯಾಗಲಿ ಒಂದು ಮಹತ್ವದ ಹೇಳಿಕೆಯನ್ನು ಬಿಡುಗಡೆ ಮಾಡಿದಾಗ ಆಡಳಿತಾರೂಢ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಅದರ ಬಗ್ಗೆ ಚಿಂತನ ಮಂಥನಗಳನ್ನು ಮಾಡಬೇಕು. ಆದರೆ ಅದನ್ನೆಲ್ಲ ಬಿಟ್ಟು 19 ಜನ ನಾಯಕರು ಅವತ್ತಿನ ದಿವಸ ಬಾಯಿಗೆ ಏನು ಬರ್ತದೆ ಅದನ್ನೇ ಮಾತಾಡಿದರು. ಇವರು ಕೇಸರಿ ಪಡೆ ಅಂಥೇಳಿ ಸನ್ಯಾಸಿಗಳನ್ನು, ಕಾವ್ಯಧಾರಿಗಳನ್ನು ಬಳಕೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದರು, ಅವರ ಆಶೀರ್ವಾದ ಅಂತೇಳಿ ಹೇಳ್ಕೊತ ಬಂದರು. ಕಾವ್ಯಧಾರಿಗಳಿಗೇ ಕಿಮ್ಮತ್ತು ಕೊಡಲಾರ್ದಂಥ ಕೆಟ್ಟ ದುರಹಂಕಾರದ ಪರಿಸ್ಥಿತಿಗೆ ಅವರು ಹೋಗಿಬಿಟ್ರು. ಬಹುಶಃ ಇವತ್ತು ಅದರ ಪರಿಣಾಮವನ್ನು ಅವರು ಅನುಭವಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಕಾವ್ಯಧಾರಿಗಳು ಪಾಠ ಕಲಿಸಲಿಲ್ಲ, ಪಾಠ ಹೇಳಿದರು, ಪಾಠ ಕೇಳಲಿಲ್ಲ, ಫೇಲ್ ಆದರು. ಇಷ್ಟೊಂದು ಹೀನಾಯ ಸ್ಥಿತಿಗೆ ತಲುಪಲಿಕ್ಕೆ ಏನೇನು ಕಾರಣ ಅನ್ನುವಂಥದ್ದನ್ನು ನಾನು ಸತತ 2 ವರ್ಷದಿಂದ ಹೇಳ್ತಾ ಬಂದಿದ್ದೇನೆ. ಬಹುಶಃ ರಾಜ್ಯದ ಪ್ರಮುಖ ನಾಯಕರನ್ನು ಅಲಕ್ಷ್ಯ ಮಾಡಿರತಕ್ಕಂತಹದ್ದು ಮೊದಲನೇ ಕಾರಣ. ಲಿಂಗಾಯತ ನಾಯಕರಂತಲ್ಲ, ಈಗ ಯಡಿಯೂರಪ್ಪನವರನ್ನು ಸರಿಯಾಗಿ ನಡೆಸಿಕೊಳ್ಳಿಲ್ಲ, ಜಗದೀಶ್ ಶೆಟ್ಟರನ್ನು ಸರಿಯಾಗಿ ನಡೆಸಿಕೊಳ್ಳಿಲ್ಲ, ಸೌದಿ ಅವರನ್ನು ಸರಿಯಾಗಿ ನಡೆಸಿಕೊಳ್ಳಿಲ್ಲ. ಈಶ್ವರಪ್ಪನಂಥ ಹಿರಿಯ ನಾಯಕರು, ಒಂದು ದೊಡ್ಡ ಕಮ್ಯುನಿಟಿ ಲೀಡರ್ ಈಶ್ವರಪ್ಪನವರು, ಒಳ್ಳೆಯ ಕೆಲಸಗಾರರು, ಅಂಥವ್ರನ್ನು ಸರಿಯಾಗಿ ನಡೆಸಿಕೊಳ್ಳಿಲ್ಲ. ಅಲ್ಲಿ ಒಬ್ಬರಿಬ್ಬರು, ಇಡೀ ಸರ್ಕಾರನೇ ನಾ ಹೇಳ್ದಂಗೆ ಕೇಳಬೇಕು, ಪಕ್ಷನೇ ನಾ ಹೇಳ್ದಂಗೆ ಕೇಳಬೇಕು, ಯಾರ ಕೊಡುಗೆ ಪಕ್ಷಕ್ಕಿಲ್ವೋ ಅವ್ರು ಹೇಳ್ದಂಗೆ ಆ ಪಕ್ಷ ಕೇಳಬೇಕು, ಅವ್ರು ಹೇಳ್ದಂಗೆ ಆ ಪಕ್ಷವನ್ನು ಕಟ್ಟಿರತಕ್ಕಂಥ ನಾಯಕರು ಕೇಳಬೇಕು, ಅವ್ರು ಹೇಳಿದವರಿಗೆ ಟಿಕೆಟ್ ಕೊಡಬೇಕು. ಇವೆಲ್ಲ ಏನು ಪದ್ಧತಿಗಳು? ಇವೆಲ್ಲ ಸರಿಯಲ್ಲ. ಇವೆಲ್ಲ ಮಾಡಿದ ಪರಿಣಾಮ
ನಾನು ಯಾರದೇ ಹೆಸರನ್ನು ಹೇಳಲಿಕ್ಕೆ ಇಚ್ಛಪಡೋದಿಲ್ಲ. ಅದು ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು, ಯಾರು ಇದ್ರೊಳಗೆ ಆಟ ಆಡಿದ್ರು ಅಂತಕ್ಕಂಥದ್ದು ಗೊತ್ತಿರತಕ್ಕಂಥದ್ದು. ಬಹುಶಃ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗೂ ಕೂಡ ಮಾಡಬಾರ್ದನ್ನು ಮಾಡಿದರು, ಮಣ್ಣಿಸರೆ ಮುಖ್ಯಮಂತ್ರಿ ಇದ್ದಾಗೂ ಕೂಡ ಮಾಡಬಾರ್ದನ್ನು ಮಾಡಿದರು, ಅವತ್ತು ಅನುಭವಿಸಬಾರ್ದನ್ನು ಅನುಭವಿಸಿದರು, ಇವತ್ತು ಅನುಭವಿಸಬಾರ್ದನ್ನು ಅನುಭವಿಸ್ತಾ ಇದ್ದಾರೆ. ನಾನು ಹೇಳೋದು ಇಷ್ಟೇ, ಯಾವುದೇ ಪಕ್ಷಕ್ಕೊಂದು ಹೈಕಮಾಂಡ್ ಅಂತೇಳಿ ದಿಲ್ಲಿ ಒಳಗೆ ಇರುವಲ್ದಕ್ಕೆ, ಆದರೆ ರಾಜ್ಯದೊಳಗೆ ಒಬ್ಬರು ಹೈಕಮಾಂಡ್ ಆಗಿರಬೇಕಲ್ಲ, ಪಕ್ಷದ ಪ್ರಮುಖರಾಗಿ ಒಬ್ಬೊಬ್ಬರು ನಾಲ್ಕು ಮಂದಿ ಇರಬೇಕು. ಆದರೆ ಇವ್ರು ಏನು ಮಾಡಿದರು ಅಂತಂದರೆ ನಿಮಗೆಲ್ಲಕ್ಕೂ ತೋರಿಸುವಂಥ ಕೆಲಸ ಮಾಡಿದ್ದಾರೆ. ಸರ್ಕಾರ ಬಂದಿದೆ, ಏನು ಹೇಳ್ತೀರಿ ಕಾಂಗ್ರೆಸ್ ಸಲಹೆ? ಹೊಸ ಸರ್ಕಾರಕ್ಕೆ ನಾನು ಹೇಳೋದು ಇಷ್ಟೇ, ಅತ್ಯಂತ ಬುದ್ಧಿಜೀವಿ ಸಮರ್ಥ ಮತ್ತು ಇಡೀ ರಾಜ್ಯದ ಜನಾಂಗವನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡುವಂತಹ ಒಬ್ಬ ನಾಯಕ ಈ ರಾಜ್ಯದ ಚುಕ್ಕಾಣಿಯನ್ನು, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು. ಅದರ ಜೊತೆಗೆ ತಾವೇನು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಶೀಘ್ರದೊಳಗೆ ಈಡೇರಿಸಬೇಕು. ಈಗಾಗಲೇ ಅವರು ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಎಂದಿದ್ದಾರೆ, ಅವರ ಒಂದು ನಿರ್ಣಯವನ್ನು ನಾನು ಸ್ವಾಗತಿಸ್ತೇನೆ. ಅಂತಹ ಯೋಗ್ಯ ನಿರ್ಣಯವನ್ನು ಅವರು ತೆಗೆದುಕೊಂಡಿದ್ದಾರೆ. ಬಹುಶಃ ಕರ್ನಾಟಕಕ್ಕೆ ಇವರು ಅತ್ಯಂತ ಯೋಗ್ಯ ಆಡಳಿತವನ್ನು ಕೊಡ್ತಾರೆ ಅಂತಕ್ಕಂಥ ಭಾವನೆ ನಮಗಿದೆ ಅಂತಕ್ಕಂಥದ್ದು. ಇವತ್ತಿನ ದಿವಸ ಕರ್ನಾಟಕದಲ್ಲಿ ರಸ್ತೆಗಳು ಸರಿ ಇಲ್ಲ, ಇವತ್ತಿನ ದಿವಸ ಕರ್ನಾಟಕದಲ್ಲಿ ಶಿಕ್ಷಣದ ವ್ಯವಸ್ಥೆ ಸರಿ ಇಲ್ಲ, ವೈದ್ಯಕೀಯ ವ್ಯವಸ್ಥೆ ಸರಿ ಇಲ್ಲ, ಸಾರಿಗೆ ವ್ಯವಸ್ಥೆ ಸರಿ ಇಲ್ಲ. ಇದನ್ನು ಹಿಂದೆ ಹೇಳಿದ್ದೀನಿ, ನಾನು ಹೇಳಿದ್ದೇನಂತಂದರೆ ಕರ್ನಾಟಕದೊಳಗೆ ಏನು ಪರಿಸ್ಥಿತಿ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಈಗೂ ಕೂಡ ನಾನು ಹೊಸ ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛಪಡೋದು ಇಷ್ಟೇ, ಉತ್ತರ ಕರ್ನಾಟಕ ಬಹಳ ವಿವಿಧ ಮೂಲಗಳಿಂದ ಹಿಂದುಳಿದಿದೆ, ಒಂದಿಷ್ಟು ಹೆಚ್ಚಿನ ಗಮನವನ್ನು ಈ ಕಡೆ ಕೊಡಬೇಕು ಅನ್ನುವಂತಹ ಬೇಡಿಕೆ ನಮ್ಮದಾಗಿದೆ. ಈಗ ಯಾರಾಗಬೇಕು ಅಂತ ಹೇಳಿ ನಾವು ಹೇಳುವಂತಹದ್ದಲ್ಲ, ನಾವು ಅಲ್ಲ, ಈಗ ಯೋಗ್ಯರು ಯಾರು ಅನ್ನುವಂಥದ್ದು ಅಲ್ಲಿ ಸಾಕಷ್ಟು ಜನ ಹಿರಿಯರದಾರೆ. ಎಷ್ಟರ ಮಟ್ಟಿಗೆ ಹಿರಿಯರದಾರಪ್ಪ ಅಂದ್ರೆ ನಮ್ಮ ತಂದೆ ವಯಸ್ಸಿನಕ್ಕಿಂತ ಹಿರಿಯರದಾರಲ್ಲಿ ಸಾಕಷ್ಟು ಜನ ಯಾರನ್ನ ಮಾಡಿದ್ರೆ ಯೋಗ್ಯ ಅನ್ನುವಂಥದ್ದು ಅವ್ರಿಗೆ ಅರಿವಿದೆ. ಒಟ್ಟಾರೆ ನಾವು ಹೇಳೋದಿಷ್ಟೇ, ಇಡೀ ಕರ್ನಾಟಕವನ್ನು ಒಂದು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಎಲ್ಲ ಸಮಾಜಗಳನ್ನು ಪ್ರೀತಿ ಮಾಡಿಕೊಂಡು ಬಹಳಷ್ಟು ರಾಜ್ಯದ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ನಾಯಕರಲ್ಲಿದ್ದಾರೆ, ಆ ಪಕ್ಷಕ್ಕಾಗಿ ಸಾಕಷ್ಟು ದುಡಿದವರಿದ್ದಾರೆ. ಆ ಎಲ್ಲ ಮಾನದಂಡವನ್ನು ಅವರು ಗುರುತಿಸಬೇಕು, ಆ ಪ್ರಕಾರ ಅಧಿಕಾರವನ್ನು ಕೊಡಬೇಕು. ನಾವು ಇಂಥವ್ರಿಗೆ ಕೊಡ್ರಿ ಅಂತ ಹೇಳೋದಿಲ್ಲ. ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಅಥವಾ ಇಡೀ ಕರ್ನಾಟಕದಲ್ಲಿ 35ಕ್ಕಿಂತ ಹೆಚ್ಚು ಲಿಂಗಾಯತರು ಬಂದಿರುವುದರಿಂದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಲಿಂಗಾಯತ ನಾಯಕರಿಗೆ, ಅದು ಉತ್ತರ ಕರ್ನಾಟಕದ ನಾಯಕರಿಗೆ ಒಬ್ಬರಿಗೆ ಕೊಟ್ಟರೆ ಒಳ್ಳೆಯದಾದೀತು ಅಂತಕ್ಕಂಥ ಭಾವನೆ. ಲಿಂಗಾಯತರ ಸಿ ಎಮ್ ಆಗಲಿ, ನಾವು ಯಾವುದೇ ಒಂದು ಜಾತಿಯವರು ಸಿ ಎಮ್ ಆಗಲಿ ಅಂತ ಅನ್ನುವಂಥ ವಿಚಾರಕ್ಕೆ ಹೋಗೋದಿಲ್ಲ. ಅದನ್ನು ಪಕ್ಷಕ್ಕಾಗಿ ದುಡಿದಿರುವಂಥ ಅರ್ಹತೆ ಬುದ್ಧಿ. ಹಾಂ, ಈಗ ನೋಡ್ರಿ, ನಮ್ಮ ಅಭಿಪ್ರಾಯ, ಈಗ ಅದು ನಮ್ಮ ಅಭಿಪ್ರಾಯವನ್ನು ನಾವು ಹೇಳಬಲ್ವಿ. ಮುಖ್ಯಮಂತ್ರಿ ಸ್ಥಾನವನ್ನು ಯಾರಿಗೆ ಕೊಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಒಂದು ಉತ್ತರ ಕರ್ನಾಟಕದ ಒಬ್ಬ ಪ್ರಮುಖ ಜನಪ್ರಿಯ ಒಬ್ಬ ಕ್ರಿಯಾಶೀಲ ನಾಯಕನಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ನಮ್ದು. ಬರೀ ಇಡೀ ರಾಜ್ಯಕ್ಕೆ ಗೊತ್ತಿದೆ, ಬಹಳ ಕೆಟ್ಟ ರೀತಿ ಒಳಗೆ ನಡ್ಕೊಳ್ಳುವಂತಹ ಪ್ರಸಂಗವನ್ನು ಅವರು ತಂದುಕೊಂಡ್ರು. ಅಂತಹ ಕೆಟ್ಟ ಪ್ರಸಂಗ ಅವರಿಗೆ ಬಂದಿದೆ. ಬಹುಶಃ ಅವರು ರಾಜ್ಯದ ಚುನಾವಣೆ ಮಾಡೋ ಬದಲು ಬಹುಶಃ ಇಡೀ ಆ ಪಕ್ಷದ ಮುಖಂಡರೆಲ್ಲರೂ ಸೇರಿ ಬಹುಶಃ ಶೆಟ್ಟರ್ ಚುನಾವಣೆ ವಿರುದ್ಧ ಮಾಡ್ದಂಗೆ ಮಾಡಿದ್ರು. ಅವರು ಇಡೀ ರಾಜ್ಯದ ಕಡೆ ಗಮನ ಹರಿಸಲಿಲ್ಲ, ಬರೀ ಹುಬ್ಬಳ್ಳಿ ಕಡೆ ಗಮನ ಹರಿಸಿದ್ರು ಅಂತ ಅನಿಸ್ತಿರ್ತದೆ. ನೋಡಿ, ಅದು ಶೆಟ್ಟರ್ ಸೋಲಿನ ಬಗ್ಗೆ ನಾನೇನು ಹೇಳೋದಿಲ್ಲ. ಸೋಲು ಗೆಲುವು ಅವರವ್ರ ಹಣೆ ಬರಹ, ಅದು ಮತದಾರರ ತೀರ್ಮಾನ, ನಾನು ಅದರ ಬಗ್ಗೆ ಏನು ಹೇಳೋದಿಲ್ಲ. ಆದರೆ ಇವತ್ತಿನ ದಿವಸ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅವರು ಹೋಗಿದ್ದಾರೆ ಜಗದೀಶ್ ಶೆಟ್ಟರು. ರಾಷ್ಟ್ರೀಯ ಪಕ್ಷಕ್ಕೆ ಜಗದೀಶ್ ಶೆಟ್ಟರ ಆಗಮನ, ಸೌದಿಯವರ ಆಗಮನ ಒಂದು ಬಲವನ್ನು ತಂದುಕೊಟ್ಟಿದೆ. ಜಗದೀಶ್ ಶೆಟ್ಟರನ್ನು ಅವರು ವಿಶೇಷ ಗೌರವದಿಂದ ನಡೆಸಿಕೊಳ್ಬೇಕು ಅಂತೇಳಿ ಈಗ ಫುಲ್ ಮೆಜಾರಿಟಿಗೆ ಬಂದಿರುವಂತಹ ಕಾಂಗ್ರೆಸ್ ಪಕ್ಷದ ಪ್ರಮುಖರಿಗೆ ನಾವು ಗಮನಕ್ಕೆ ತರಕ್ಕೆ ಚಪ್ಪಡ್ತೀವಿ. ಈಗ ಅದು ಅವೆಲ್ಲ ಓಪನ್ ಸೀಕ್ರೆಟ್ ಅಂತ ಅನ್ಕೊಳ್ತೀನಿ ನಾನು ಅದನ್ನು. ಈಗೇನು ನೀವು ಕೇಳ್ತಾ ಇದ್ರಲ್ಲಿ ಈ ಪ್ರಶ್ನೆಯ ಬಗ್ಗೆ ಒಂದು 6 ತಿಂಗಳ ನಂತರದಲ್ಲಿ ನಾನೇ ಸುದ್ದಿಗೋಷ್ಠಿ ಮಾಡಬೇಕಂತ ಅನ್ಕೊಂಡಿದ್ದೀನಿ.
ನಾ ಸುದ್ದಿಗೋಷ್ಠಿ ಕರೆದ ಮಾತಾಡ್ತೀನಿ. ಏನು ಯಾವ ರೀತಿ ಅದ್ರ ಬಗ್ಗೆ ಈ ಸದ್ಯಕ್ಕೆ ಮಾತಾಡೋದು ಬೇಡ, ಒಂದು 6 ತಿಂಗಳು ಹೋಗಲಿ, ಅದ್ರ ಬಗ್ಗೆ ನಾನೊಂದು ಸುದ್ದಿಗೋಷ್ಠಿ ಮಾಡಬೇಕಾಗಿದೆ. ಈ ರಾಜ್ಯದೊಳಗೆ ಎಲ್ಲೆಲ್ಲಿ ಏನೇನಾಗಿದೆ, ನನ್ನ ಕಡೆಗೆಲ್ಲ ಸಾಕ್ಷ್ಯಾಧಾರಗಳಿದ್ದಾವೆ, ನನ್ನ ಕಡೆಗೆಲ್ಲ ಭಾಳ ಅದ್ಭುತವಾದ ಮಾಹಿತಿ ಇದೆ. ಏ ನನಗೆ ಯಾರ ಬಗ್ಗೆನೂ ಭಯ ಇಲ್ಲ. ಸನ್ಯಾಸಿಗೆ ಯಾವ ಭಯ ಇರ್ತದೆ? ಸನ್ಯಾಸಿ ಸಾರ್ವಕಾಲಿಕ ಸತ್ಯವನ್ನು ನುಡಿತಿರ್ತಾನೆ. ಸನ್ಯಾಸಿಗೆ ಯಾವುದೇ ಭಯ ಇಲ್ಲ. ಅದರಾಗ ದಿಂಗಾಲೇಶ್ವರ ಸ್ವಾಮಿಗಳಿಗಂತೂ ಯಾರ ಭಯನೂ ಇಲ್ಲ. ಯಾರ ಅಂಕುಶದಲ್ಲಿ ಬದುಕ್ತಕ್ಕಂಥ ಸ್ವಾಮಿಗಳು ನಾವಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವತ್ತಿನ ದಿವಸ ನಾವು ಯಾರ್ದಾದರೂ ಭಯದೊಳಗೆ ಬದುಕಬೇಕಾಗಿತ್ತಪ್ಪ ಅಂತಂದ್ರೆ ಅವತ್ತಿನ ದಿವಸ ಅಷ್ಟು ನೇರವಾದ ಮಾತುಗಳನ್ನು ಆಡ್ತಿರಲಿಲ್ಲ. ಈಗೂ ನೇರವಾದ ಮಾತುಗಳನ್ನು ಆಡ್ತೀವಿ, ಮುಂದೂ ನೇರವಾದ ಮಾತುಗಳನ್ನು ಆಡ್ತೀವಿ. ನಾವು ಅರಾಜಕತೆ ಇಲ್ಲ, ಅದ್ರ ಬಗ್ಗೆ ಬಹಳ ಮಾತಾಡಿ ಉಪಯೋಗನೋ ಅವ್ರದ್ದು, ಅವ್ರು ಉಂಡಿದ್ದಾರೆ ಅಷ್ಟೇ, ಅದ್ರ ಬಗ್ಗೆ ಬಹಳ ಮಾತಾಡಿ ಉಪಯೋಗ ಇಲ್ಲ. ಗುಜರಾತ್ ಮಾಡಲ್ ಮಾದರಿ ಮಾಡಕ್ ಹೋದ್ರು, ಹೊಸ ಮುಖಗಳನ್ನ ಕರ್ಕೊಂಡ್ಬಂದ್ರು, ಹಿರಿಯ ನಾಯಕರನ್ನ ಎಲ್ಲರನ್ನೂ ಕಡೆಗಣಿಸಿದ್ರು. ಈ ರಾಜ್ಯದ ನಾಯಕರನ್ನ ಬಹಳ ಕೆಟ್ಟ ರೀತಿ ಒಳಗೆ ನೋಡುವಂತಹ ಪ್ರಯತ್ನವನ್ನು ಅವರು ಮಾಡಿದರು. ಬಹುಶಃ ನಮ್ಮ ದಕ್ಷಿಣ ಭಾಗದ ಕುದುರೆಗಳು ಅವ್ರ ದೃಷ್ಟಿಯಲ್ಲಿ ಕತ್ತಿಗಳಾಗಿ ಕಾಣಕತ್ತಿದ್ವು. ದಕ್ಷಿಣ ಭಾಗದ ಕುದುರೆಗಳು ಅದ್ಭುತವಾದ ಅವು ಕುದುರೆಗಳು, ಆದರೆ ಅವ್ರ ದೃಷ್ಟಿಯೊಳಗೆ ಕತ್ತಿಗಳಾದವು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.